ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಜಲಕಂಟಕ ಕಾರ್ಯಕ್ರಮಕ್ಕೆ ಈಗಾಗಲೇ ನಿಮಗೆ ಈ ಹಿಂದೆ ನಾವು ಏನು ನಳ್ಳಿ ನೀರಿನಲ್ಲಿ ಒಂದು ಮಂಗಳೂರಿನ ಒಂದು ಪ್ರದೇಶದಲ್ಲಿ ತೆಗೆದಂಥ ವರದಿಯಲ್ಲಿ ಬಂದಿರುವಂಥ ವರದಿ, ಅದರಲ್ಲಿ ಮಲಮಿಶ್ರಿತವಾಗಿತ್ತು ಅನ್ನುವಂಥ ವರದಿ ಬಂದಿದ್ದನ್ನು ನಾವು ತೋರಿಸಿದ್ದೆವು. ಅದೇ ರೀತಿಯಲ್ಲಿ 5 ಕಡೆಗಳ ತೆಗೆದ ವರದಿಯಲ್ಲಿ ಬಾವಿಗಳಲ್ಲೂ ಕೂಡ ಇದು ಅತಿ ಹೆಚ್ಚಿನ ಒಂದು ಕೌಂಟ್, ಅಂದರೆ ಕೌಂಟ್ಗಳಲ್ಲಿ ಇತ್ತು. ಅಂದರೆ ಈ ಏನು ಈ ಒಂದು ಕಂಟೆಂಟ್ ಏನಿದೆ, ಕೊಲಿಫರ್ಮ್ ಅಂತ ಕಂಟೆಂಟ್ ಏನಿದೆ, ಇದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅದನ್ನು ನಾವು ಕಂಡು ಬಂದಿತ್ತು ಅಂದವತ್ತು. ಸೊ ಇದು ಕೂಡ ಆತಂಕಕಾರಿ ಸಂಗತಿ, ಯಾಕಂತೇಳಿದ್ರೆ ಬಾವಿಗಳನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ವಿವಿಧ ಜಿಲ್ಲೆಗಳ ಜನ ಇವತ್ತು ಆಶ್ರಯಿಸಿಕೊಂಡಿದ್ದಾರೆ, ಬಾವಿಗಳನ್ನು ನೆಚ್ಚಿಕೊಂಡವರು ಕೂಡ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಇದೊಂದು ಬಹಳ ಆತಂಕಕರ ಸಂಗತಿ. ಹಾಗಿದ್ದರೆ ಇದನ್ನು ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ವಾ? ನಮ್ಮ ಬೇಜವಾಬ್ದಾರಿಯ, ಯಾವುದೋ ಒಂದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವು ನೀರು ಬಿಡ್ತಾ ಇದ್ದೇವೆ, ಅದಕ್ಕೆ ಸರಿಯಾದ ಒಂದು ಅದನ್ನು ಯಾವ ಎಲ್ಲಿ ಎಲ್ಲಿ ಆ ನೀರುಗಳು ಹೋಗಬೇಕು, ಅಲ್ಲಿ ಆ ನೀರುಗಳು ಹೋಗಲಿಕ್ಕೆ ಸರಾಗವಾದಂಥ ರೀತಿಯಲ್ಲಿ ಇವರು ಕನ್ಸ್ಟ್ರಕ್ಷನನ್ನು ಮಾಡಿಕೊಂಡಿದ್ದರ ಹಿಂದೆ ಏನಾದರೂ ಫಾಲ್ಸ್ಗಳಿವೆಯಾ, ಏನಾದರೂ ತಪ್ಪುಗಳಾಗಿವೆಯಾ, ಇವೆಲ್ಲದರ ಬಗ್ಗೆ ಅಧ್ಯಯನಗಳು ಆಗಬೇಕಾಗಿದೆ ಅನ್ನೋದೇ ನಮ್ಮದು ಕೂಡ ಉದ್ದೇಶ. ಈಗ ಮೊದಲಿಗೆ ನೋಡೋಣ, ನಾವೀಗೇನು ಬಾವಿಯ ನೀರುಗಳು ತುಂಬ ಕಲುಷಿತಗೊಂಡಿದೆ, ಇದರಿಂದ ತೊಂದರೆಯಾಗಿರುವಂಥ ಭಾಳಷ್ಟು ಮಂದಿ ತಮ್ಮ ಅಭಿಪ್ರಾಯಗಳನ್ನು ಹೇಳಿಕೊಂಡಿದ್ದಾರೆ. ಇಆರ್ಡಿಯ ನಿವಾಸಿಗಳು ತಮ್ಮ ಅಭಿಪ್ರಾಯ ಹೇಳಿಕೊಂಡಿದ್ದಾರೆ, ನೋಡೋಣ. ಆಯ್ತು, ಎಲ್ಲ ಪಕ್ಷದವರಿಗೆ ಮುನ್ಸಿಪಾಲ್ಟಿ ಆಫೀಸರ್ಗೆ ಎಲ್ಲ ಕೊಟ್ಟಿದ್ದೇವೆ, ಒಮ್ಮೆ ಬಂದು ನೋಡ್ತಾರೆ ಮತ್ತೆ ಏನು ಆಕ್ಷನ್ ತಗೊಳ್ಳಿಲ್ಲ, ಮಾಡ್ತೇವೆ ಹೇಳ್ತಾರೆ, ಯಾರಾದರೂ ಮಾಡಿದ್ರೆ ತುಂಬ ಉಪಕಾರ ಇತ್ತು. ಎಂತ ಆಗ್ತದೆ ನೀರಿಗೆ, ಬಾವಿ ನೀರಿಗೆ ಏನು ಮಿಕ್ಸ್ ಆಗಿದೆ, ಏನಾಗಿದೆ? ಅದು ಎಣ್ಣೆ, ಅದು ನೀರು ಫ್ಯಾಕ್ಟ್ರಿ ಬಂದು ಧೋಬಿ ಅವ್ರದ್ದು ಹೇಳ್ತಾರೆ, ಮುಂಚೆ ನರೇಶ್ನವ್ರದ್ದು ಇತ್ತು, ಈಗ ಅವ್ರು ಬಿಡುದಿಲ್ಲ ಅಂತ ಹೇಳಿ ಈಗ ಧೋಬಿ ಅವರು ಬಿಡ್ತಾರೆ. ಎಲ್ಲ ಎಣ್ಣೆ ಪಸೆ ನೀರು ತೇಳ್ತದೆ ನೀರಲ್ಲಿ, ಮತ್ತೆ ಮುಡಿಲಿಕ್ಕೆ ಆಗುದಿಲ್ಲ. ಎಷ್ಟು ಸಮಯ ಆಗಿದೆ ಬಾವಿ ನೀರು ಹಾಳಾಗಿ? ಎಷ್ಟು ಸಮಯ ಆಯ್ತು? ಒಂದು ವರ್ಷ ಆಯ್ತು, ಎರಡು ವರ್ಷ ಆಗ್ಬಹುದು. ನಾವೀಗ ಇದು ಹಗ್ಗವೇ ಹಾಕುದಿಲ್ಲ, ಬಾವಿಗೆ ತೆಗಿಲಿಕ್ಕೆ ಆಗುದಿಲ್ಲ, ಬಟ್ಟೆ ಒಗಲಿಕ್ಕೆ ಸಹ ಆಗುದಿಲ್ಲ, ಪಾತ್ರೆ ತೊಳಿಲಿ ಕುಡಿಲಿಕ್ಕೆ ಹೇಗೂ ಆಗುದಿಲ್ಲ, ಮುಸಿಯಲ್ಲಿ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ನೀವು ಮಹಾನಗರ ಪಾಲಿಕೆ ಗಮನಕ್ಕೆ ಏನಾದ್ರೂ ತಂದಿದ್ದೇವೆ? ಎಲ್ಲರಿಗೆ ಕೊಟ್ಟಾಗಿದೆ, ಫೋಟೋ ತೆಗೆದು ಕೊಟ್ಟಾಗಿದೆ, ಫೋಟೋಸ್ ಎಲ್ಲ ಕೊಟ್ಟಾಗಿದೆ. ಯಾರು ಬಂದು ಹೇಳ್ತಾರೆ, ತುಂಬಾ ಅಧಿಕಾರಿಗಳು ಬಂದ್ರು ಹೇಳ್ತಾರೆ, ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ನೀವು ಮಹಾನಗರ ಪಾಲಿಕೆ ಗಮನಕ್ಕೆ ಏನಾದ್ರೂ ತಂದಿದ್ದೇವೆ? ಎಲ್ಲರಿಗೆ ಕೊಟ್ಟಾಗಿದೆ, ಫೋಟೋ ತೆಗೆದು ಕೊಟ್ಟಾಗಿದೆ, ಫೋಟೋಸ್ ಎಲ್ಲ ಕೊಟ್ಟಾಗಿದೆ. ಯಾರು ಬಂದು ಹೇಳ್ತಾರೆ, ತುಂಬಾ ಅಧಿಕಾರಿಗಳು ಬಂದ್ರು ಹೇಳ್ತಾರೆ, ಮತ್ತೆ ಮಾಡುದಿಲ್ಲ, ಏನ್ ಆಕ್ಷನ್ ತಗೊಳ್ಳಿಲ್ಲ ಇಷ್ಟರವರೆಗೆ. ಇಲ್ಲಿ ಯಾರು ಕಾರ್ಪೊರೇಟರ್ ಯಾರು? ಇಲ್ಲಿ ಮನೆ ಕಟ್ಟಿನಿಂದ ನಾವು ಬಾವಿ ನೀರೇ ನಾವು ಯೂಸ್ ಮಾಡ್ತಿದ್ದದು, ಈಗ ಅದು ಅವರ ನೀರು ಬಿಟ್ಟ ಕಾರಣ ನಮಗೆ ನೀರು ತೆಗಿಲಿಕ್ಕೆ ಆಗುದಿಲ್ಲ. ಯಾವುದಕ್ಕೂ ತೆಗಿದು ನಮಗೆ ಕೋಪಿಸ್ಟಂದ ನೀರು ತೆಗೆಯೋದು, ಅದು ಬಂದಾಗ ನಮಗೆ ನೀರೇ ಇಲ್ಲ, ಬಾವಿದು ತೆಗಿಲಿಕ್ಕೆ ಆಗುದಿಲ್ಲ. ಮತ್ತೆ ಅದು ವಾಸನೆಯಲ್ಲಿ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ, ಮಕ್ಕಳೆಲ್ಲ ಸಣ್ಣ ಮಕ್ಕಳೆಲ್ಲ ನುಸಿ ವಾಸನೆ ಎಲ್ಲ ಬರ್ತದೆ. ಅದಕ್ಕೆ ಅದನ್ನು ದಯಮಾಡಿ ನೀವು ಅದನ್ನು ರಿಯಾಕ್ಷನ್ ತಗೊಂಡು ಏನು ಕಾರಣ ಬಾವಿಯ ನೀರು ಫ್ಯಾಕ್ಟ್ರಿದು ನೀರು ಬರ್ತಾ ಉಂಟು, ಮಾವೀರ ಗೆರೆದು ಹೇಳ್ತಾರೆ, ಮತ್ತೆ ಡೋಬಿಯವರದೆಲ್ಲ ಬಿಡ್ತಾರೆ ಅಂತ ಹೇಳ್ತಾರೆ. ಹಾಗೆ ಅದನ್ನು ನಿಲ್ಲಿಸಬೇಕು. ಈಗ ಮೊನ್ನೆ ಈಚೆ ಕೊಟ್ಟದ್ದು, 6 ತಿಂಗಳಾಯ್ತು. ಏನು ಹೇಳ್ತಾರೆ ಅವರು? ಅವರು ನಾವು ಬಂದು ನೋಡ್ತೇವೆ, ಅದರ ಓಟಿಗೆ ಬರ್ತಾರಲ್ಲ, ಓಟಿಗೆ ಅವರ ಹತ್ರ ಸಹ ನಾವು ಇದ್ದೇವೆ, ಅವರು ಸಹ ಹೇಳೋದು ಹಾಗೆ ಆಯಿತು, ನಾವು ಅದನ್ನು ಓಟಾದ ಮೇಲೆ ನಾವು ಅದನ್ನು ಇದು ಮಾಡ್ತೇವೆ, ಸರಿ ಮಾಡ್ತೇವೆ ಅಂತ ಹೇಳ್ತಾರೆ. ಹೇಳ್ತಾರೆ ಮತ್ತು ಬರುವುದಿಲ್ಲ, ಬಂದು ನಮ್ಮನ್ನು ಇದು ಕೇಳಿ. ಓಕೆ, ಇದು ಎಆರ್ಡಿ ಪರಿಸರದ ಜನರ ಪರಿಸ್ಥಿತಿ. ಬಾವಿಯಲ್ಲಿ ಈ ರೀತಿಯಾದಂಥ ಕಲುಷಿತ ನೀರು ಸೇರಿಕೊಂಡು ಕಳೆದ 2 ವರ್ಷಗಳಿಂದ ಕುಡಿಲಿಕ್ಕೆ ಅವರಿಗೆ ಅಸಾಧ್ಯಕರುವಂಥ ಪರಿಸ್ಥಿತಿ ಇದೆ. ಇರಲಿ, ನಾವು ರಿಪೋರ್ಟ್ ತೆಗೆದುಕೊಂಡಿರುವುದು ದೊಂಗರಕೇರಿ ಪ್ರದೇಶದ್ದು, ಅಲ್ಲಿ 1100 ಕೌಂಟ್ ಇದೆ ಅಂತ ನಾವು ಹೇಳಿದ್ದೆವು. ಇದು ಎಆರ್ಡಿ ಪರಿಸರ, ಇಲ್ಲಿ ನಾವು ನೀರನ್ನು ತೆಗೆದು ಪರೀಕ್ಷೆ ಮಾಡಲಿಲ್ಲ. ಬಹುಶಃ ಇಲ್ಲಿ ಪರೀಕ್ಷೆ ಮಾಡಿದರೆ ನಾವು ಕೇವಲ ಕ್ವಾಲಿಫಾರ್ ಮಾತ್ರ ಅಲ್ಲ, ಎಲ್ಲವನ್ನು ಕೂಡ ಪರೀಕ್ಷೆ ಮಾಡಬೇಕಾಗಿದೆ. ಯಾಕಂದರೆ ಇದು ಇಂಡಸ್ಟ್ರಿ ನೀರು ಕೂಡ ಇಲ್ಲಿ ಬಂದು ಸೇರಿಕೊಂಡಿರುವಂಥದ್ದು, ಎಲ್ಲವೂ ಕೂಡ ಇದ್ದಿರಬಹುದು ಏನೋ. ಇರಲಿ, ಈಗ ಶಾಸಕರು ಏನು ಹೇಳ್ತಾರೆ, ಶಾಸಕರು ಜೊತೆಗೂ ಕೂಡ ನಾವು ನಿನ್ನ ಅಭಿಪ್ರಾಯ ಕೇಳಿದ್ದೆವು, ಏನು ಆಗಿರ್ಬೋದು ಅನ್ನುವಂಥ ಕಾರಣವನ್ನು ಕೂಡ ಕೊಟ್ಟಿದ್ದಾರೆ. ನೋಡೋಣ ಶಾಸಕರು ಜೆ ಆರ್ ಲೋಬೋ ಅವರು ಏನು ಹೇಳ್ತಾ ಇದ್ದಾರೆ. ಸರ್, ಇದು ಮಂಗಳೂರಿಗೆ ನೀರು ಮಲಮಿಶ್ರಿತ, ಅದರಲ್ಲಿ ಮಲಮಿಶ್ರಿತವಾಗಿದೆ ಅಂತ ವರದಿ ಬಂದಿದೆ. ಇಲ್ಲ ಇಲ್ಲ, ಯಾವ ನೀರಿನಲ್ಲೂ ಕೂಡ ಮಲಮಿಶ್ರಿತವಾಗೋದಿಲ್ಲ. ಆದರೆ ಕೆಲವು ಸರ್ತಿ ಏನಾಗ್ತದೆ ಅಂದರೆ, ನಿಮಗೆ ಲೀಕೇಜ್ ಬಂದಾಗ ನೀರು ಅದು ಕಂಪ್ಲೀಟ್ ಲೀಕೇಜ್ ಬಂದು ಲೀಕೇಜ್ ಇದು ಕೊಳವೆ ಸರ್ತಿ ಏನಾಗ್ತದೆ ಅಂದರೆ, ನಿಮಗೆ ಲೀಕೇಜ್ ಬಂದಾಗ ನೀರು ಅದು ಕಂಪ್ಲೀಟ್ ಲೀಕೇಜ್ ಬಂದು ಲೀಕೇಜ್ ಇದು ಕೊಳವೆ ನೀರು ಸರಬರಾಜು ನಿಂತಾಗ ಗಾಳಿ ಒಳಗೆ ತೆಕ್ಕೊಂಡಾಗ ಅದು ವ್ಯಾಕ್ಯೂಮ್ ಕ್ರಿಯೇಟ್ ಬರ್ತದೆ. ಏನು ಹೇಳ್ತೀವಿ ನೀವು ವ್ಯಾಕ್ಯೂಮ್ಗೆ, ನಿರ್ವಾತ ವ್ಯಾಕ್ಯೂಮ್ ಆಗ್ತದೆ. ಆ ಸಮಯದಲ್ಲಿ ಮಣ್ಣು ಎಲ್ಲ ಇದರಿಂದ ಒಳಗೆ ಬರ್ತದೆ, ಅದು ನೀರಿನಲ್ಲಿ ಸೇರ್ತದೆ. ಅದು ಎಲ್ಲ ಕಡೆಯಲ್ಲೂ ಸಹ ಲೀಕೇಜ್ ಬಂದ್ ಮಾಡಿದರೆ ಅಂಥದ್ದು ನಿಲ್ತದೆ. ಅದು ಸ್ವಲ್ಪ ಸಾಮಾನ್ಯವಾಗಿ ನೀರು ಆ ರೀತಿಯ ಮಣ್ಣಿನ ಸ್ವಲ್ಪ ಅಂಶ ಇದಾಗ್ತದೆ,
ಬೇರೆ ಅಷ್ಟು ಸಮಸ್ಯೆ ಬೇರೆ ಏನು ಕ್ರಮಗಳಿಗೆ ಕ್ರಮ ಕೈಗೊಳ್ಳಿಗೆ ಏನು ಮಾಡಿ ಅದಕ್ಕೆ ಲೀಕೇಜ್ ನಿಲ್ಲಿಸಬೇಕು. ಎಲ್ಲ ಕಡೆಯಲ್ಲೂ ಸಹ ಕೆಲವು ಕಡೆಯಲ್ಲಿ ಲೀಕೇಜ್ ಬಂದೇ ಬರ್ತದೆ, ಅದನ್ನು ನಿಲ್ಲಿಸಬೇಕಾಗ್ತದೆ. ಪ್ರಯತ್ನ ಮಾಡ್ತಾರೆ, ಮಹಾನಗರ ಪಾಲಿಕೆ ವತಿಯಿಂದ ಈ ಪ್ರಯತ್ನ ಮಾಡ್ತಾರೆ, ಆದಷ್ಟು ಶುದ್ಧೀಕರಣ ನೀರನ್ನು ಕೊಡಲಿಕ್ಕೆ ಪ್ರಯತ್ನ ಆಗ್ತದೆ, ಇನ್ನೂ ಉತ್ತಮ ಮಾಡಲಿಕ್ಕೆ ನಮ್ಮ ತುಂಬೆಯಲ್ಲಿ ಅಲ್ಲಿ ಅದನ್ನು ಕ್ಲೀನ್ ಮಾಡುವಂಥ ಟ್ಯಾಂಕ್ ಇದೆ. ಈಗಲ್ಲ, ಅನೇಕ ವರ್ಷಗಳಿಂದ ಅದೇ ರೀತಿ ಸಿಸ್ಟಮಲ್ಲಿ ಬರ್ತಾ ಇದೆ. ಮಲದ ಅಂಶ ಎಲ್ಲಿ ಸೇರಿದೆ ಎಂಬುದು ನನಗೆ ಗೊತ್ತಾಗ್ತಾ ಇಲ್ಲ, ಏನಾದರೂ ಟೆಕ್ನಿಕಲ್ ಮ್ಯಾಟರ್. ಇದನ್ನು ನಾವು NIDK ಅವ್ರ ಹತ್ರ ಆದರೆ ಈ ಥರ ಸಂಬಂಧಪಟ್ಟ ಅಧಿಕಾರಿಗಳೊಡನೆ ಚರ್ಚಿಸಿ ಖಂಡಿತವಾಗ್ಲೂ ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು 100 to 100 ನಾವು ಮಾಡ್ತೇವೆ. ಒಂದು ಎರಡನೇದಾಗಿ, ಹಿಂದಿನಿಂದಲೂ ನಾವು ಹೇಳ್ತಾ ಇದ್ದೇವೆ, ಯಾವುದೇ ನೀರನ್ನು ಸರಿಯಾಗಿ ಕುದಿಸಿ ಬಾಯ್ಲಿಂಗ್ ವಾಟರ್ ಮಾಡಿ ಮತ್ತೆ ಕುಡಿಬೇಕಂತ. ಇನ್ನು ಮುಂದಕ್ಕೆ ಸಹ ಅದೇ ರೀತಿ ಮಾಡಲಿ, ಆದರೆ ಸೈಮಲ್ಟೇನಿಯಸ್ಲಿ ಇದನ್ನು ಸರಿ ಮಾಡುವಂಥ ವ್ಯವಸ್ಥೆಯನ್ನು 100 to 100 ಮಾಡ್ತೇವೆ, ಅದರಲ್ಲಿ ಸಂಶಯ ಬೇರೆ. ಮಂಗಳೂರು ಮಹಾನಗರ ಪಾಲಿಕೆಗೆ ಇದಕ್ಕೆ DC ಅವರು ಅರ್ಜಿ ಮಾಡಿದಾಗ ಅವರು ಕೇವಲ ಅದನ್ನು ಕ್ಲೋರಿನ್ ಟೆಸ್ಟ್ ಮಾಡಿದ್ದಾರೆ ಅಷ್ಟೇ, ಕ್ವಾಲಿಫಾರ್ಮ್ ಟೆಸ್ಟ್ ಆಗಿಲ್ಲ. ನಾವು ಹೇಳ್ತಾ ಇರುವಂಥದ್ದು ಕ್ವಾಲಿಫಾರ್ಮಿನ ಅಂಶ ಇದೆ, ಮಲದ ಅಂಶ ಇದೆ ಅಂತ ನಾವು ಹೇಳ್ತಾ ಇರುವಂಥದ್ದು. ಅವರು ಕ್ಲೋರಿನ್ ಎಷ್ಟು ಇದೆ ಅಂತ ಅವರು ಟೆಸ್ಟ್ ಮಾಡಿ DC ಅವರಿಗೆ ವರದಿ ಸಬ್ಮಿಟ್ ಮಾಡಿದ್ದಾರೆ. ವಾಟರ್ ಡಿಪಾರ್ಟ್ಮೆಂಟ್ ಬೇರೆ ಅವ್ರ ಹತ್ರ ಮಾತನಾಡಿ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಖಂಡಿತವಾಗ್ಲೂ DC ಅವರು ಹೇಳಿದ್ದಕ್ಕೆ ನಾನೇನು ಹೇಳಲಿಕ್ಕೆ ಹೋಗೋದಿಲ್ಲ. ಏನೇನು ಟೆಸ್ಟ್ ಬೇಕು, ಅವರು ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಇದ್ದಾರೆ, ಅವ್ರು ಹೇಳಿದ ಎಲ್ಲ ಟೆಸ್ಟ್ಗಳನ್ನು ಮಾಡಿಸಿ ಖಂಡಿತವಾಗಿ ಮಾಡಿಸ್ತೇವೆ. ಓಕೆ, ಇದು ಕೊನೆಯಲ್ಲಿ ಮಾತಾಡಿದ್ರು ಮಾಜಿ ಶಾಸಕರಾದ ವಿಜಯಕುಮಾರ್ ಶೆಟ್ಟಿಯವರು. ಸರ್, ಇಲ್ಲಿ ಈಗ ಈ ನಾನು ಈಗಾಗಲೇ ಹೇಳಿದೆ, ನಾವು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಹೋದರೆ ನಾವು ಒಂದನ್ನು ಟೆಸ್ಟ್ ಮಾಡೋದಂತ ಎಲ್ಲವನ್ನು ಕೂಡ ನಾವು ಅಲ್ಲಿ ಟೆಸ್ಟ್ ಮಾಡಬೇಕಾಗ್ತದೆ ಅಂತ ಅನ್ನುವಂಥದ್ದು. ಸೊ ಈಗಿದ್ದಾಗ ಇದು ಬಾವಿಯಲ್ಲಿ ಈ ರೀತಿಯಾಗಿ ಸೇರಿಕೊಂಡಾಗ ಇದು ಇತರ ಮೂಲಗಳಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ವಾ ಅಂತ ಅನ್ನೋದು? ಅದು ಎಷ್ಟು ಏರಿಯಾದಲ್ಲಿ ಫ್ಲೋ ಆಗುತ್ತಲ್ಲ, ಎಲ್ಲೆಲ್ಲಿ ಅದು ವಾಟರ್ ಪರ್ಕ್ಯುಲೇಷನ್ ಲೂಸ್ ಸಾಯ್ಲ್ ಇದ್ದಲ್ಲಿ ಬೇಗ ಬೇಗ ಪರ್ಕ್ಯುಲೇಟ್ ಆಗಿಬಿಡುತ್ತೆ. ಅವಾಗೇನಾಗುತ್ತೆ ಅಂತಂದ್ರೆ ಅದು ಬೇಗನೆ ಸೇರಿಕೊಳ್ಳುತ್ತೆ, ಕೆಮಿಕಲ್ ಕಂಟ್ಯಾಮಿನೇಷನ್ ನಾವು ಹೇಳೋದು. ಆಮೇಲೆ ಇನ್ನೊಂದು ಏನಂತಂದರೆ ಈಗ ಬ್ಯಾಕ್ಟೀರಿಯಲ್ ಕಂಟ್ಯಾಮಿನೇಷನ್ ಮೇನ್ಲಿ ಥ್ರೂ ವಾಟ್ ಸೋಕೇಜ್ ಪಿಟ್ ದೇ ಕನ್ಸ್ಟ್ರಕ್ಟ್, ಅದರಿಂದನೂ ಕೂಡ ಆಗ್ಬೋದು. ಆಮೇಲೆ ಈಗ ಪೈಪ್ ವಾಟರ್ ಸಪ್ಲೈ ಬಗ್ಗೆ ಅವ್ರು ಹೇಳಿದರು, ಈಗ ಪೈಪ್ ವಾಟರ್ ಸಪ್ಲೈಯಲ್ಲಿ ಎಲ್ಲಾದರೂ ಲೀಕೇಜ್ ಇದ್ರೆ ಅಂತ ಹೇಳಿದ್ರು, ಎಲ್ಲಾದರೂ ಗ್ಯಾಪ್ ಇದ್ರೆ, ಕ್ರ್ಯಾಕ್ಸ್ ಇದ್ರೆ, ಅದು ಈಗ ಇಂಟರ್ಮಿಟೆಂಟ್ ವಾಟರ್ ಸಪ್ಲೈ ಅಂತ ಹೇಳ್ತೇವೆ. ಇಂಟರ್ಮಿಟೆಂಟ್ ವಾಟರ್ ಸಪ್ಲೈ ಕೆಲವೊಂದ್ಸರಿ ದಿನ ಬಿಟ್ಟು ದಿನ ನೀರು ಸರಬರಾಜು ಮಾಡುವಾಗ ಇನ್ ಬಿಟ್ವೀನ್ ಗ್ಯಾಪ್ ಆದಾಗ ಅಲ್ಲಿ ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ, ಆ ವ್ಯಾಕ್ಯೂಮಲ್ಲಿ ಸಕ್ಷನ್ ಫೋರ್ಸ್ ಆಗುತ್ತೆ, ಅದು ಪಕ್ಕದಲ್ಲಿದ್ದಂತಹ ಏನಾದರೂ ಸಾಯ್ಲ್ ಇದ್ರೆ ಅದು ತೊಗೊಳುತ್ತೆ. ಇನ್ನೊಂದು ಪೈಪ್ ಒಡೆಯೋದು ತುಂಬ ಕಾಮನ್, ಪೈಪ್ ಎಲ್ಲಾದರೂ ಒಡೆದು ಬಿಟ್ಟರೆ ಅಲ್ಲಿ ಕೂಡ, ಅಲ್ಲಿ ಪೈಪ್ ಒಡೆದು ಬಿಟ್ಟರೆ ಸುತ್ತಮುತ್ತರದು ಎಲ್ಲ ಏನೇ ನೀರು ಇರುತ್ತೆ, ಕೊಳಚೆ ನೀರಾಗಲಿ ಏನಾಗಲಿ ಅದು ಕೂಡ ಆ ಪೈಪ್ ಡ್ಯಾಮೇಜ್ ಆದಾಗ ಒಡೆದಾಗ ಅದರೊಳಗಡೆ ಸೇರಿಕೊಂಡು ಅದು ಕೂಡ ಕಂಟ್ಯಾಮಿನೇಷನ್ ಮಾಡುತ್ತೆ. ಸೊ ಅದು ಇರುವಂಥ ಸಾಧ್ಯತೆಗಳು ಇವೆ ಅಂತ ಅನ್ನುವಂಥದ್ದು. ಈಗ ಇಲ್ಲಿ ಬಾವಿ ನೀರು ಎಲ್ಲೋ ನಾವು ಬಾವಿ ನೀರು ಸಹಜವಾಗಿ ಇನ್ನು ಯಾಕೆ ಕುಡಿಬೇಕು, ನಲ್ಲಿ ನೀರಿದೆ ಅಲ್ಲ ಅದನ್ನು ಕುಡಿಯಿರು ಅಂದರೆ ಹಾಗಾದರೆ ನಾವು ಬಿಟ್ಬಿಟ್ಟು ನೋಡುವೆ ಬಾವಿ ನೀರು ಬೇಡವೆ, ಇಂಥ ಒಂದು ಪರಿಸ್ಥಿತಿಗೆ ನಾವು ಬಂದು ಬಿಡ್ತೇವೆ. ಈಗ ಆ ಸ್ಥಳೀಯರು ಹೇಳಿದರು ಈಗೆಲ್ಲ ಇಲ್ಲ ನಾವು ಬಾವಿ ನೀರು ಕುಡಿಯೋದನ್ನು ಬಿಟ್ಟು ಬಿಟ್ಟಿದ್ದೇವೆ. ಬಾವಿ ನೀರು ಕುಡಿಯೋದು ಮಾತ್ರ ಅಲ್ಲ, ಇವರು ಪಾತ್ರೆ ತೊಳೆಯೋದಕ್ಕೂ ಇನ್ನೂ ಥರ ಇದಕ್ಕೂ ಯೂಸ್ ಮಾಡಲಿಕ್ಕೆ ನಾವು ಹೋಗ್ತಾ ಇಲ್ಲ ಅಂತ ಹೇಳುವಂಥ ಪರಿಸ್ಥಿತಿ ಬಂದಿದೆ. ಇದು ಎಷ್ಟು ಸರಿ ಅಂದರೆ ನಾವು ಬಿಟ್ಟು ಬಿಡೋದಾ ಬಾವಿ ನೀರು ಬೇಡ? ಇಲ್ಲ, ಆ ಥರ ಪೂರ್ತಿ ಅದನ್ನು ನಾವು ಹೇಳಿ ಅಸೆಸ್ ಮಾಡಬೇಕು, ಏನು ಕಂಟ್ಯಾಮಿನೇಷನ್ ಇದೆ, ವೆದರ್ ಇಸ್ ಎ ಕೆಮಿಕಲ್ ಕಂಟ್ಯಾಮಿನೇಷನ್ ಇದೆಯಾ ಅಥವಾ ಬ್ಯಾಕ್ಟೀರಿಯಲಾಜಿಕಲ್ ಕಂಟ್ಯಾಮಿನೇಷನ್ ಇದೆಯಾ. ಓಕೆ, ಇದನ್ನು ಅನಲೈಸಿಸ್ ಮಾಡಿಬಿಟ್ಟು ಆಮೇಲೆ ಇದಕ್ಕೆ ಸರಿಯಾದ ಪ್ರೊಸೀಜರ್ನ ಅಡಾಪ್ಟ್ ಮಾಡಿ ಅದನ್ನು ಪ್ಯೂರಿಫೈ ಮಾಡಿ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಬ್ಯಾಕ್ಟೀರಿಯಲ್ ಕಂಟ್ಯಾಮಿನೇಷನ್ ಇದ್ದರೆ ಕ್ಲೋರಿನೇಷನ್ ಮಾಡ್ಬೋದು. ಸರಿ, ಸಿಂಪ್ಲಿ ಬ್ಯಾಕ್ಟೀರಿಯಲ್ ಕಂಟ್ಯಾಮಿನೇಷನ್ ಇದ್ದರೆ ನಾವು ಕ್ಲೋರಿನೇಷನ್ ಮಾಡಿ ಯೂಸ್ ಮಾಡ್ಬೋದು. ಆಫ್ಟರ್ ಕ್ಲೋರಿನೇಷನ್ ಅಗೇನ್ ಅದನ್ನು ವಾಟರ್ ನೀರನ್ನು ಸರಿಯಾಗಿ ಕುದಿಸಿ ಕುಡಿಬಹುದು. ಈ ಥರ ಕೆಲವೊಂದು ನಾವು ಏನೇನು ಅಲ್ಲ ಮನೆಯಲ್ಲೇ ಮಾಡತಕ್ಕಂತಹ ಪ್ಯೂರಿಫೈಯಿಂಗ್ ಪ್ರೊಸೀಜರ್ ಮಾಡಲೇಬೇಕು, ಅನಿವಾರ್ಯ. ಅದನ್ನು ಮಾಡಿಬಿಟ್ಟು ಉಪಯೋಗಿಸ್ಬೋದು, ಬಟ್ ಇದನ್ನೆಲ್ಲ ಮಾಡೋದಕ್ಕಿಂತ ಮುಂಚೆ ನಾವು ಒಂದು ವಾಟರ್ ಕ್ವಾಲಿಟಿಯನ್ನು ಅಸೆಸ್ ಮಾಡಬೇಕು, ಯಾವ ರೀತಿಯಾದ ಕಂಟ್ಯಾಮಿನೇಷನ್ ಇದೆ, ಯಾವ ಲೆವೆಲಲ್ಲಿದೆ, ಎಷ್ಟಿದೆ ಅಂತ. ಈಗ ಕೆಲವೊಬ್ಬರು ಬರ್ತಾರೆ ಏನಂತಂದರೆ, ಬೆಕ್ಕು ಸತ್ತು ಬಿದ್ದಿದೆ ಬಾವಿಲಿ, ನಾಯಿ ಸತ್ತು ಬಿದ್ದಿದೆ ಬಾವಿಲಿ, ಇಲಿ ಸತ್ತಿದೆ ಬಾವಿಲಿ ಅಂತ ಈ ಥರ ಎಲ್ಲ ಇರುತ್ತಲ್ಲ. ಸೊ ಅದಕ್ಕೆ ಬೇರೆ ಬೇರೆ ಆದ ಕಂಟ್ಯಾಮಿನೇಷನ್ಗೆ ಬೇರೆ ಬೇರೆ ಥರನಾದಂಥ ಮೆಥಡ್ಸ್ ಇದ್ದೇ ಇದೆ, ಪ್ಯೂರಿಫೈಯಿಂಗ್ ಮೆಥಡ್ಸ್ ಇದೆ. ಅದನ್ನು ನಾವು ಮಾಡ್ಕೋಬೇಕು, ಬಟ್ ಫ್ರೀಕ್ವೆಂಟ್ ಆಗಿ ಮಾಡಬೇಕು, ಒಂದೇ ಸರಿ ಮಾಡಿ ಬಿಡೋದಲ್ಲ. ಹೌದು, ಇಲ್ಲಿ ನಾನು ಏನು ಹೇಳೋದಂತಂದರೆ,
ಇಲ್ಲಿ ರೆಸ್ಪಾನ್ಸಿಬಿಲಿಟಿ ಇಸ್ ಬೋತ್ ಸೈಡ್. ಅಂದರೆ ಈಗ ಮನೆಯವರು ಕೂಡ ಏನಂತಾರೆ, ಅವರೇ ಬಂದು ಮಾಡಬೇಕು ಅಂತ ಕಷ್ಟ ನಾನೇ, ಕಾರ್ಪೊರೇಷನ್ ಅವ್ರು ಬಂದೇ ಮಾಡಬೇಕು ಅಂದ್ರೆ ಕಷ್ಟ ನಾನೇ, ತಾವೇ ಸ್ವಲ್ಪ ಮುತುವರ್ಜಿ ವಹಿಸಿ ನಮ್ಮ ಅವರು ತಮ್ಮ ಬಾವಿ ನೀರನ್ನು ಒಂದು ಯಾವ್ದಾದ್ರು ಹತ್ತಿರದ ಬಾವಿ ಲ್ಯಾಬೊರೇಟರಿಲಿ ಚೆಕ್ ಮಾಡಿಸಿ ಏನೇನು ಕಂಟ್ಯಾಮಿನೇಷನ್ ಇದೆ ಎಷ್ಟು ಲೆವೆಲಲ್ಲಿ ಇದೆ ನೋಡಿ, ಆಮೇಲೆ ಅದಕ್ಕಾದ ತಜ್ಞರು ಇರ್ತಾರೆ ಅವರ ಸಲಹೆ ಪಡೆದುಕೊಂಡು ಇವಾಗ ಬ್ಲೀಚಿಂಗ್ ಪೌಡರ್ ಯೂಸ್ ಮಾಡಿ ಪ್ಯೂರಿಫೈ ಮಾಡ್ಬೋದು, ಕ್ಲೋರಿನೇಷನ್ ವಾಟರ್ ಮಾಡ್ಬೋದು, ಅದನ್ನು ಅವ್ರು ಮಾಡ್ಕೋಬೇಕು. ಮಾಡ್ಕೊಂಡ್ರೆ ಇದು ಆನ್ ಗೋಯಿಂಗ್ ಪ್ರೊಸೆಸ್, ಇದು ಒಂದು ದಿವಸದ್ದಲ್ಲ, ಇದನ್ನ ಅವರು ಫ್ರೀಕ್ವೆಂಟ್ ಆಗಿ ಮಾಡ್ತಾ ಇದ್ರೆ ವಾಟರ್ ಕ್ವಾಲಿಟಿ ಮೇಂಟೈನ್ ಮಾಡಿ ಯೂಸ್ ಮಾಡಬಹುದು. ಈ ರೀತಿಯ ಪರಿಸ್ಥಿತಿ ಇರೋದು ಮಂಗಳೂರಿನಲ್ಲಿ ಮಾತ್ರ ಅಂತ ಹೇಳ್ತೀರಾ, ಬೇರೆ ಕಡೆ ಇಲ್ಲ? ಬೇರೆ ಎಲ್ಲ ಕಡೆ ಇದೆ, ಬೇರೆ ಎಲ್ಲ ಕಡೆ ಬೇರೆ ಬೇರೆ ಕಡೆ. ನೀವು ಕಂಡಿರುವ ಹಾಗೆ ಎಲ್ಲೆಲ್ಲ ಕೆಲವೊಂದು ಕಡೆ ಏನಿದೆ, ನಾ ಹೇಳಿದ ಫ್ಲೋರೋಸಿಸ್ ಪ್ರಾಬ್ಲಮ್ ಇದೆ, ಫ್ಲೋರೈಡ್ ಪ್ರಾಬ್ಲಮ್ ಇದೆ, ಇನ್ನು ಕೆಲವೊಂದು ಕಡೆ ಅರ್ಸೆನಿಕ್ ಪಾಯ್ಸನಿಂಗ್ ಇದೆ. ಕೆಲವೊಂದು ಬಾವಿಗಳನ್ನು ಯೂಸೇ ಮಾಡಬಾರ್ದು ಅಂತ ಹೇಳಿದ್ದಾರೆ, ಅರ್ಸೆನಿಕ್ ಅಂದ್ರೆ ಅದು ಅಲ್ಲಿಯ ಭೂಮಿಯ ಸಮಸ್ಯೆ, ನೀರಿನ ಸಮಸ್ಯೆ, ಇಂಡಸ್ಟ್ರಿಯಲೈಸೇಷನ್ ಸಮಸ್ಯೆ ಇದೆ. ಸೊ ಅದೆಲ್ಲ ಸೇರಿ ಕೆಮಿಕಲ್ ಕಂಟಾಮಿನೇಷನ್, ಫ್ಲೋರೋಸಿಸ್ ಇಸ್ ಇಟ್ಸ್ ಸಾಯಿಲ್ ಮಣ್ಣಿನಲ್ಲೇ ಇರೋದು. ಸೊ ಅದಕ್ಕೆ ಡಿಫ್ಲೋರಿಡೇಷನ್ ಟೆಕ್ನಿಕ್ಸ್ ಎಲ್ಲ. ಈಗ ನಮ್ಮ ಮಂಗಳೂರು ಅಥವಾ ಸೌತ್ ಕೆನರಾ ಉಡುಪಿ ಇದೆ ಈ ಬೆಲ್ಟ್ನ ಪಶ್ಚಿಮ ಘಟ್ಟಕ್ಕೆ ನಾವು ಇದು ಎಲ್ಲ ಬೆಲ್ಟನ್ನು ನಾವು ನೋಡುವಾಗ, ಮಲೆನಾಡಿನ ಕೆಳಗೆ ನೋಡುವಾಗ ಇಲ್ಲಿ ಎಲ್ಲ ಬಾವಿಗಳನ್ನು ಕೂಡ ಕುಡಿಲಿಕ್ಕೆ ಯೋಗ್ಯವಾದಂಥ ಬಾವಿಗಳಿದ್ದಾವೆ ಅಂತ. ಆದರೆ ಅದೇ ಆ ಕಡೆ ಬಯಲುಸೀಮೆ ಪ್ರದೇಶಕ್ಕೆ ನೀವು ಹೋದ ಹಾಗೆ ಬಾವಿ ನೀರು ನೇರವಾಗಿ ಕುಡಿಲಿಕ್ಕೆ ಅಸಾಧ್ಯವಾದ ಪರಿಸ್ಥಿತಿ ಇದೆ ಅಂತ ಅನ್ನೋದು, ಅಂದರೆ ಎಲ್ಲೋ ಕಂಟೆಂಟ್ ಅದು ಬದಲಾಗಿರ್ತದೆ. ಸೊ ಇದು ಹೌದಾ, ಇಲ್ಲಿ ಇಲ್ಲಿಯ ನೀರುಗಳು ನಿಜವಾದ ಅರ್ಥದಲ್ಲಿ ಕುಡಿಲಿಕ್ಕೆ ಯೋಗ್ಯವಾದಂಥ ನೀರುಗಳು ಹೌದಾ ಅಂತ? ಅದು ಕುಡಿಲಿಕ್ಕೆ ಯೋಗ್ಯ, ನಾವು ಅದಕ್ಕೆ ಪೋರ್ಟೆಬಿಲಿಟಿ ಆಫ್ ದ ವಾಟರ್ ಅಂತ ಹೇಳ್ತೇವೆ. ಕುಡಿಲಿಕ್ಕೆ ಯೋಗ್ಯನ ಅಂತ ಹೇಳಬೇಕಾದ್ರೆ ಅದು ಅನಲೈಸಿಸ್ ಮಾಡೇ ಹೇಳಬೇಕು, ಹೊರತಾಗಿ ನೋಡಿದ್ರೆ ಹೇಳೋಕ್ಕಾಗಲ್ಲ. ಈ ನೋಡಿದಾಗ ವಾಟರ್ ಕ್ರಿಸ್ಟಲ್ ಕ್ಲಿಯರ್ ಆಗಿ ನಮ್ಗೆ ಕಾಣಿಸ್ಬೋದು, ಬಟ್ ಅದರಲ್ಲಿ ಕಂಟ್ಯಾಮಿನೇಷನ್ ಇರಬಹುದು ಅಲ್ಲ. ಸೊ ಈ ಯಾವುದೇ ಸಮಸ್ಯೆಗಳು ಇಲ್ಲ ಅಂತ ಇಟ್ಕೊಳ್ಳೋಣ, ಬೇಕಿದ್ರೆ ಯಾವುದೇ ಇಂಡಸ್ಟ್ರಿಯಲೈಸೇಷನ್ ಇದು ಇಲ್ಲ ಅಥವಾ ಈ ರೀತಿಯ ಮಲಪೂರಿತವಾದ ತ್ಯಾಜ್ಯಗಳು ಡ್ರೈನೇಜ್ ನೀರುಗಳು ಬರುವುದಿಲ್ಲ ಅಂತ ಆಗಿದ್ರೆ ಬಾವಿ ನೀರುಗಳು ಯೋಗ್ಯನ ಅಂತ? ಅದೇ ಬಾವಿ ನೀರು ಈಗ ಹೆಂಗಂದ್ರೆ ಕುಡಿಲಿಕ್ಕೆ ಯೋಗ್ಯ ಅಂತ ನಾವು ಹೇಳ್ಬೇಕಾದ್ರೆ ಸೈಂಟಿಫಿಕಲಿ ನಾವು ಅದನ್ನ ಪರೀಕ್ಷೆಗೆ ಒಳಪಡಿಸಲೇಬೇಕು, ಅದು ಹಂಗೆ ಹೇಳಿಕ್ಕಾಗಲ್ಲ. ಈಗ ನೋಡಿಬಿಟ್ಟೆ ಹೇಳಿಕ್ಕಾಗಲ್ಲ, ನೋಡ್ಲಿಕ್ಕೆ ನೀರು ತುಂಬಾ ಕ್ರಿಸ್ಟಲ್ ಕ್ಲಿಯರ್ ಆಗಿ ಇರುತ್ತೆ, ಬಟ್ ಅದು ಅಲ್ಲಿ ಬ್ಯಾಕ್ಟೀರಿಯಾ ವೈರಸ್ಗಳು ನಮ್ಮ ಕಣ್ಣಿಗೆ ಕಾಣಿಸಲ್ಲ. ಸರಿ, ಸೊ ಅದನ್ನ ಪರೀಕ್ಷೆಗೆ ಒಳಪಡಿಸೇ ನಾವು ಯೂಸ್ ಮಾಡೋದು ಬೆಟರು, ಅದನ್ನ ಹಾಗೇನೆ ತಗೊಳೋದಕ್ಕೆ ನಾನು ಪರೀಕ್ಷೆಗೆ ಒಳಪಡಿಸಿ ತಗೊಳ್ಳೋದು ಬೆಟರು ಅಂತ. ಯಾಕಂದ್ರೆ ನಮ್ಗೆ ಈಗೆಲ್ಲ ಏನಂದ್ರೆ ಈಗ ಸೈನ್ಸ್ ಅಡ್ವಾನ್ಸ್ಡ್ ಆಗಿರೋದ್ರಿಂದ ಅದಕ್ಕೆ ಆದಂತಹ ವಿಧಾನಗಳಿರೋದ್ರಿಂದ ನಾವು ಯಾಕೆ ಯೂಸ್ ಮಾಡಬಾರ್ದು, ಅದನ್ನು ಯೂಸ್ ಮಾಡಿ ಅಸೆಸ್ ಮಾಡಿ ತಗೊಳ್ಳೋದು ಸೇಫ್. ಈಗ ಹೆಂಗಂತಂದ್ರೆ ರಸ್ತೆಯನ್ನು ಕ್ರಾಸ್ ಮಾಡುವಾಗ ನೋಡಿಬಿಟ್ಟು ಕ್ರಾಸ್ ಮಾಡೋದು ಸೇಫ್ ಅಲ್ವಾ, ಅದೇ ಥರನಾಗಿ ಅದನ್ನು ಪರೀಕ್ಷೆಗೆ ಒಳಪಡಿಸ್ರಿ. ಈಗೆಲ್ಲ ಒಳಪಡಿಸ್ಲಿಕ್ಕೆ ಲ್ಯಾಬೊರೇಟ್ರೀಸ್ ಇದೆ, ಎಲ್ಲ ಡಿಸ್ಟಿಕಲ್ಲೂ ಲ್ಯಾಬೊರೇಟ್ರೀಸ್ ಇದೆ. ಆ ಲ್ಯಾಬೊರೇಟ್ರಿಗಳೆಲ್ಲ ಅಸೆಸ್ ಮಾಡಿ ತುಂಬಾ ಜನ ಬರ್ತಾರೆ, ಅಸೆಸ್ಮೆಂಟಿಗೆ ತುಂಬಾ ಜನ ಬರ್ತಾ ಇರ್ತಾರೆ. ಯಾಕಂದ್ರೆ ಬಹಳ ಮುಖ್ಯವಾಗಿ ಇಲ್ಲಿ ವಿಪರೀತ ಮಳೆ ಬರ್ತದೆ, ಮಳೆ ಬಂದು ಇಲ್ಲಿ ಭೂಮಿಯಲ್ಲಿ ನೀರು ಇದೆ. ನೀವು ಬೇರೆ ಕಡೆ ಹೋದ್ರೆ ಅಲ್ಲಿ ಅವರು ಕುಡಿಯುವ ನೀರಿಗಾಗಿ ಯಾವುದೋ ಒಂದು ಕಡೆ ನಡೀತಾರೆ, ಹೌದು, ಅದನ್ನು ಆಶ್ರಯಿಸಿಕೊಂಡಿರ್ಬೇಕಂತ ಪರಿಸ್ಥಿತಿ. ನಮ್ಮ ಹಳ್ಳಿಗಳಲ್ಲಿ ಅಂತೂ ನಾವು ಕುಡಿಯುವ ನೀರಿಗಾಗಿ ಅಲ್ಲಿ ತೋಟಗಾರಿಕೆ ನಡೆಸುವ ತರ ಒಂದು ಬಾವಿಯನ್ನು ಮಾಡಿದ್ರೆ ಬಾವಿಯಿಂದ ಪಂಪ್ ಮಾಡಿದಂಥ ನೀರು ಸ್ವಲ್ಪ ಬಿಸಿ ಮಾಡಿ ಕೂಡ ಕುಡಿಲಿಕ್ಕೆ ಯೋಗ್ಯ ಅಂತ ಅನ್ನುವ ರೀತಿಯಲ್ಲಿ ಇರ್ತದೆ ಬಿಸಿ ಮಾಡಿದ್ರು ಕೂಡ. ಆದರೆ ಎಷ್ಟೋ ಕಡೆಗಳಲ್ಲಿ ನಾವು ಕುಡಿಲಿಕ್ಕೆ ಕುಡಿಬೇಕಂತ ನೀರನ್ನು ಕಾರ್ಪೊರೇಷನು ಸಂಬಂಧಪಟ್ಟ ನಗರಪಾಲಿಕೆ ನಗರಸಭೆಯು ಕೊಡಬೇಕಾಗಿದೆ, ಅದು ಕೊಟ್ಟರೆ ಮಾತ್ರ ಇವರಿಗೆ ನೀರಿದೆ ಅಂತ ಅನ್ನುವಂಥದ್ದು. ಎಲ್ಲೋ ಯಾವುದನ್ನು ಎಲ್ಲೋ ದೂರದ ನದಿಯಲ್ಲಿ ಈಗ ನದಿಯಲ್ಲಿದ್ದ ನೀರನ್ನು ತರಬೇಕಂತ ಪರಿಸ್ಥಿತಿ. ಆದರೆ ಇಲ್ಲಿ ಹಾಗಿಲ್ಲ, ನಮಗೆ ನೇರವಾಗಿ ನಮ್ಮ ಮನೆ ಮುಂದೆ ಬಾವಿ ತೋಡಿದ್ರೆ ನೀರು ಸಿಗ್ತದೆ. ಇದರಲ್ಲಿದ್ದೇವೆ ಬಟ್ ಏನಂದ್ರೆ ಈಗ ನಾವು ಡ್ರಿಂಕಿಂಗ್ ವಾಟರ್ ಈ ಇದರಲ್ಲಿ ಈ ನಿಟ್ಟಿನಲ್ಲಿ ಮಾತಾಡೋದಾದ್ರೆ ನಮಗೆ ಎರಡು ತರನಾದಂತ ನೀರು ಸಿಗುತ್ತೆ. ಒಂದು ಈ ತರ ಬಾವಿಯಿಂದ ಬಂದು ಇದೊಂದು ಪೈಪ್ ವಾಟರ್ ಸಪ್ಲೈ, ಕಾರ್ಪೊರೇಷನ್ ಫಿಲ್ಟ್ರೇಷನ್ ಮಾಡಿ ಕ್ಲೋರಿನೇಷನ್ ಮಾಡಿ ಪ್ಯೂರಿಫಿಕೇಶನ್ ಮಾಡಿಬಿಟ್ಟು ಬಿಡ್ತಾರಲ್ಲ ಪೈಪ್ ವಾಟರ್ ಸಪ್ಲೈ. ನಾವು ಆಲ್ವೇಸ್ ಹೇಳೋದೇನಂತಂದ್ರೆ ಪೈಪ್ ವಾಟರ್ ಸಪ್ಲೈ ಇಸ್ ಸೇಫ್. ಸೊ ದಟ್ ಇಸ್ ಸೇಫ್ ವಾಟರ್ ಬಿಕಾಸ್ ಟ್ರೀಟ್ಮೆಂಟ್ ಆಗಿರುತ್ತೆ, ಕ್ಲೋರಿನೇಷನ್ ಆಗಿರುತ್ತೆ. ಅವರು ಕೂಡ ತಗೊಳ್ಳೋ ಸೋರ್ಸ್ ಅಂದ್ರೆ ನದಿಯಿಂದನೇ ತಗೊಂಡಿರ್ತಾರೆ, ಬಟ್ ಅವರು ಪ್ಯೂರಿಫೈ ಮಾಡ್ತಾರೆ ಪ್ಲಾಂಟ್ ಅಲ್ಲಿ, ಫಿಲ್ಟರ್ ಮಾಡಿ ಕ್ಲೋರಿನೇಷನ್ ಮಾಡಿ ಪ್ಯೂರಿಫೈ ಮಾಡಿ ಸಪ್ಲೈ ಮಾಡ್ತಾರೆ. ಸೊ ನಾವು ಹೇಳೋದೇನಂದ್ರೆ ಪೈಪ್ ವಾಟರ್ ಸಪ್ಲೈ ಸೇಫ್ ಅಂತ. ಈಗ ನಾವು ಅದೇ ಹಳ್ಳಿ ಗಾಡಿನಲ್ಲಿ ಹೋದ್ರೆ ಈಗ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಪೈಪ್ ವಾಟರ್ ಸಪ್ಲೈ ಬಂದಿದೆ, ಬಟ್ ಎಲ್ಲಿ ಹಳ್ಳಿಗಳಲ್ಲಿ ಪೈಪ್ ವಾಟರ್ ಸಪ್ಲೈ ಇರಲ್ಲ ಅಲ್ಲಿ ಜನ ಏನ್ ಮಾಡ್ತಾರೆ ಅಂತಂದ್ರೆ ದೇ ಡಿಪೆಂಡಿಂಗ್ ಆನ್ ಸರ್ಫೇಸ್ ವಾಟರ್, ನದಿ ನೀರನ್ನ ಅಥವಾ ಬಾವಿಯಿಂದ ಬಾವಿಯನ್ನು ಯೂಸ್ ಮಾಡ್ಕೋತಾರೆ. ಆದರೆ ಹಳ್ಳಿಗಳಲ್ಲಿ ಅವರಿಗೆ ಲ್ಯಾಬೊರೇಟರಿ ಸಪ್ಲೈ ಇರಲ್ಲ, ಅಲ್ಲಿ ಅವರು ಅಲ್ಲಿ ಏನು ಅಂತ ಹೇಳೋಕ್ಕಾಗಲ್ಲ. ಬಟ್ ಅದನ್ನೇ ಅವರು ಅದು ಆ ನೀರನ್ನು ತೆಗೆದುಕೊಂಡು ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ಅಥವಾ ತಾಲೂಕು ಲೆವೆಲ್ ಲ್ಯಾಬೊರೇಟ್ರಿಗೆ ಹೋಗಿ ಟೆಸ್ಟ್ ಮಾಡಿಸಿ ಅದು ಬೇಕಾದಂತಹ ಅಲ್ಲಿ ಪಂಚಾಯತ್ಗಳಿರುತ್ತೆ,
ಅಲ್ಲಿ ಹೋಗಿ ಅವ್ರಿಗೇನಾದರೂ ಈ ಥರ ಕಂಟ್ಯಾಮಿನೇಷನ್ ಇದ್ದರೆ ಅವ್ರು ಪ್ಯೂರಿಫೈ ಮಾಡ್ತಾರೆ. ಈಗ ಬಾವಿಯಲ್ಲಿ ಈ ಕಂಟೆಂಟ್ಗಳು ಇದ್ದಾಗ ಬಹಳ ಮುಖ್ಯವಾಗಿ ಕ್ಯಾಲಿಫಾರ್ಮೇಶನ್ನ ಇದಿರೋದು ಇರುವಂಥದ್ದು ನಮಗೆ ಇಲ್ಲಿ ಕೋಲಿಫಾರ್ಮ್ ಇರುವಂಥದ್ದು, ಇದರಿಂದ ಬರುವಂಥ ಈ ಕಾಯಿಲೆಗಳು ಏನು ಅಂತ. ಏನೋ ವಾಟರ್ ಬೋರ್ನ್ ಡಿಸೀಸನ್ನು ತೊಗೊಂಡ್ರೆ ಬ್ಯಾಕ್ಟೀರಿಯಲ್ ಡಿಸೀಸ್, ವೈರಸ್ಸಿಂದ ಬರ್ತಕ್ಕಂಥ ಕಾಯಿಲೆ, ಆಮೇಲೆ ಪ್ಯಾರಾಸೈಟಿಂದ ಬರ್ತಕ್ಕಂಥ ಕಾಯಿಲೆ, ಈ ಥರನಾಗಿ ಡಿವೈಡ್ ಮಾಡ್ತೀವಿ. ಒಂದು ಕೆಮಿಕಲ್ ಕಂಟೆಂಟಿಂದ ಬರತಕ್ಕಂಥ ಕಾಯಿಲೆಗಳು. ಈಗ ಬ್ಯಾಕ್ಟೀರಿಯಲ್ ಅಂತಂದ್ರೆ ಇದೆ, ನೀವು ಈ ಕೊಲೆ ಅಂತ ಹೇಳ್ತೀರ, ಟೈಫಾಯ್ಡ್ ಜ್ವರ ನಿಮಗೆ, ಸೊ ಇದೆಲ್ಲ ಕೂಡ ಬ್ಯಾಕ್ಟೀರಿಯಾದಿಂದ ಬರತಕ್ಕಂಥ ಕಾಯಿಲೆ. ಈಗ ಮಳೆಗಾಲದಲ್ಲಿ ಏನಾಗುತ್ತಂತಂದರೆ ಈಗ ನದಿ ಪಕ್ಕದಲ್ಲಿರತಕ್ಕಂತಹ ಜನ ಅಥವಾ ನದಿ ತೀರದಲ್ಲಿ ಏನಂತಂದ್ರೆ ಕೆಲವರು ಓಪನ್ ಏರ್ ಡಿಫಿಕೇಶನ್ ಅಂತ ಮಾಡ್ತಾರೆ, ಅಲ್ಲೆಲ್ಲ ಕಂಟ್ಯಾಮಿನೇಷನ್ ಆಫ್ ವಾಟರ್ ಆಗುತ್ತೆ. ಸೊ ಅದೇ ನೀರನ್ನು ನಾವು ಯೂಸ್ ಮಾಡಿದಾಗ ಅದು ಆಗುತ್ತೆ, ಅಥವಾ ಅದೇ ತೀರದಲ್ಲಿ ನಾವು ಬಾವಿ ಏನು ತೆಗೆದಾಗ ಅದು ಡೀಪ್ ಆಗಿರದೇ ಇದ್ರೆ, ಆಳವಾದ ಬಾವಿ ಇರದೇ ಇದ್ರೆ ಅಲ್ಲಿ ಕೂಡ ಕಂಟ್ಯಾಮಿನೇಷನ್ ಬರುತ್ತೆ. ಆಮೇಲೆ ವೈರಸ್ ಬಗ್ಗೆ ಹೇಳೋದಾದ್ರೆ ಹೆಪಟೈಟಿಸ್ ಎ ಇಸ್ ವೆರಿ ಕಾಮನ್, ಏನು ಕಾಮಾಲೆ, ಜಾಂಡಿಸ್ ಅಂತ ಆಡು ಭಾಷೆಯಲ್ಲಿ ಹೇಳ್ತಾರಲ್ಲ, ಅದು ಜಾಂಡಿಸ್ ಲಕ್ಷಣ, ರೋಗ ಲಕ್ಷಣ. ಸೊ ಈ ತರನಾಗಿ ಕಾಯಿಲೆಗಳು ಬರುತ್ತೆ. ಪೋಲಿಯೋ ನೀವು ಕೇಳಿರಬಹುದು, ಪೋಲಿಯೋ ಕೂಡ ಲಸಿಕೆ ಟೋಟಲಿ ಅಂಡರ್ ಕಂಟ್ರೋಲ್. ಈ ಕರ್ನಾಟಕದಲ್ಲಿ ಯಾವುದೇ ತರನಾದಂತ ಕೇಸ್ಗಳು ರಿಪೋರ್ಟ್ ಆಗಿಲ್ಲ. ಬಟ್ ಹೆಪಟೈಟಿಸ್ ಎ ಅಂತಂದ್ರೆ ಹೆಪಟೈಟಿಸ್ ಎ ಇಸ್ ನಾಟ್ ಸೋ ಇದು, ಬಟ್ ಎಪಿಸೋಡ್ಸ್ ಆಗ್ತಾ ಇರುತ್ತೆ. ಈಗ ನಾವು ಹೇಳೋದು ಮಳೆಗಾಲ ಬಂದಾಗ ಅಗೇನ್ ಎಲ್ಲ ಮಳೆಯ ನೀರು ಎಲ್ಲ ಫೀಕಲ್ ಮ್ಯಾಟರ್ನ ತೊಗೊಂಡ್ಬಿಟ್ಟು ನದಿ ನೀರಲ್ಲೆಲ್ಲ ಮಿಕ್ಸ್ ಆಗುತ್ತೆ, ಅದನ್ನು ಡೈರೆಕ್ಟಾಗಿ ಕುಡಿದಾಗ ಆವಾಗ ಬರತಕ್ಕ ಹೆಪಟೈಟಿಸ್ ಎಲ್ಲ ಬರತಕ್ಕಂಥ ಚಾನ್ಸಸ್ ಇರುತ್ತೆ ಅಂತ ಅನ್ನೋದು. ಈಗ ಅಮೀಬಿಯಾಸಿಸ್ ಅಂತ ಇನ್ನೊಂದು ಹೇಳ್ತಾರೆ, ಆಮಶಂಕೆ ಅಮೀಬಿಯಾಸಿಸ್ ಅಂತ ನಾವು, ಅದು ಕೂಡ ನೀರಿನಿಂದ ಬರತಕ್ಕಂಥದ್ದು ಕಂಟ್ಯಾಮಿನೇಷನ್ ಆಗಿ. ಸರಿ, ಈಗ ಏನು ನಾವು ಈಗ ಮಂಗಳೂರಿನಲ್ಲಿ ನಾವೀಗ ನೋಡ್ತಾ ಇದ್ದೇವೆ, ಎಲ್ಲ ನೀರುಗಳು ಈಗ ಇದಕ್ಕೆ ಒಂದು ಕಡೆಯಲ್ಲಿ ಈಗ ಬಾವಿಯಲ್ಲಿ ಬಂದು ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಸೇರ್ತಾ ಇರುವಂಥದ್ದು. ನಾನು ಈಗಾಗಲೇ ಹೇಳಿದೆ, ಕುಡಿಯುವ ನೀರು ನಮ್ಗೆ ಭಾಳ ಸುಲಭವಾಗಿ ಸಿಗ್ತಾ ಇದೆ, ಭಾಳ ಕಷ್ಟ ಇಲ್ಲ ನಮಗೆ. ಇಲ್ಲದ್ರೆ ಸಮುದ್ರವನ್ನು ಗಲ್ಫ್ ಕಂಟ್ರೀಸ್ಗಳಲ್ಲಿ ಸಮುದ್ರದ ನೀರನ್ನು ಕುಡಿಲಿಕ್ಕೆ ಯೋಗ್ಯ ಮಾಡಲಿಕ್ಕಾಗಿ ಎಷ್ಟೋ ಕೋಟಿಗಟ್ಟಲೆ ಖರ್ಚು ಮಾಡಬೇಕು, ನಮಗೆ ಅದಿಲ್ಲ. ಸೊ ಇಷ್ಟು ಸುಲಭವಾಗಿರುವಂಥ ನೀರನ್ನು ನಾವು ಸುಲಭವಾಗಿ ಸಿಗ್ತಾ ಇರುವುದನ್ನು ಸರಿಯಾಗಿ